हेलो स्नेहितरे, वेलकम बैक टू दि चैनल पद्मास लाइफ इन कन्नड ब्लॉग्स के एल्ला स्नेहितरिगू स्वागत। हेंगिदिरि? नानंतु आराम इदिनि नोड्रि स्नेहितरे, नीवु आराम इदिरि अंत अन्कोळ्ता इदिनि। ईग मध्याह्न ब्लॉग अन्नु स्टार्ट माडिदिनि। इवत्तु निम्म जोते मातादिद्रे आयितु, यावदे डेली ब्लॉग इल्ल, एनु मने कडेनु होगिल्ल। इवत्तु मंगळवार, सो एल्ल वर्कर्स रजा माडिर्तार मंगळवार कोंसरि। हिंगागि इवत्तु साइट मेले ऐनू केस इगे साकु क्वेश्चन अदान नान जो शेर मू आसर्स अंत नान डायरेक्ट ब्लॉगन स्टार्टी। बर्री इवती ब्लॉग हें होती ऐने क्वेश्चन अदाव मत अदे नाने ऐन आंसर मीनि। सो नोड़ी वीडियो एंडवर्गे नोड़ी, नानी तरह वो डैरिन मिट्टी अदान नोटमकी अदान नान निम जो ए क्वेश्चन अदाव अद नोडक आंसर मातनी। फस्ट यूट्यूब बे हेतनी, या साकु जन हसब्र किल क्वेश्चन यूट्यूब बे यूट्यूब हें क्रियेट हेगे स्टार्ट हेगे वीडियो ईर साकु क्वेश्चन अदर रिलेटेड अद्क नान साकु जन कमेंट्स आंसर मातनी। आज डायरेक्ट इन सारी हेतनी ऐन स्नितर अदन वे ऐन निम्ग तिलियोंगेष्ट नम्बर नॉलेज इंगा टेक्निकली अदर टेक्निकल चानल्स कन्डदलू बेद्रेम्ग हिंदू स्नितरे नान हेतनी और टेक्निकल मेथड ऐन लघु अंडरस्टैंडिंग आगती अदर नहीं यूट्यूबल हम सर्च मी हाउ टू क्रियेट यूट्यूब चानल अथवा यूट्यूब चानल हे ना क्रियेट यूट्यूबल हम सर्च मे फस्ट रैंकिंग यदि अद नोडक नोड़ी अद नोट मोता अंदर स्टेप बै स्टेप नोट माता हम नंतर नहीं मोबाइल अथवा लैपल क्रियेट मोबाइल स्नितर अदे ना हेतनी। यूट्यूब ये यूट्यूब रिलेटेड निम्गेन क्वेश्चन ना ब्लॉगर्स टेक्निकल ऐनारल चेना अंडरस्टैंडिंग ना हेतनी करेक्टू इतनी मत चेना अंडरस्टैंडिंग आगो वर्गू निम्ग आगो तरह तिळिसि हेळिर्तार अदरोळगे अदक्कागि नीवु टेक्निकल चानल्स रेफर माडि क्रियेट माड्कोळ्ळ्रि। आमेले यूट्यूब चानल क्रियेट माडिदवरिगे मत्ते मुंदे माडबेकु अन्नोरिगे आल द वेरी वेरी बेस्ट नन्न कडेयिंद नन्न चानल कडेयिंद अंत हेळ्तीनि। एनिल्ल माडबहुदु यारु बेकादरू यारु बेकादरू नावु यूट्यूब अन्न चानल अन्न नावु क्रियेट माड्कोळ्ळबहुदु वीडियोगळन्न हाकबहुदु। आदरे इदक्के मेन अंद्रे श्रम ಏನಂದ್ರೆ ನೀವು ಮಾಡ್ತಾ ಇದ್ರೆ ಅಥವಾ ಮಾಡಿದ್ರೆ ಗೊತ್ತಿರ್ತಿತಿ ನಮಗೆ ಜಸ್ಟ್ ಯಾರ್ದೋ ಒಂದು ವಿಡಿಯೋ ನೋಡಿ ಹೌದು YouTube ಕ್ರಿಯೇಟ್ ಮಾಡಿ ನಾನು ವಿಡಿಯೋ ಹಾಕಿ ಸಂಪಾದನೆ ಮಾಡಬಹುದು ಅನ್ನೋದು ಎಲ್ಲರ ತಲೆಯಲ್ಲಿ ಬರ್ತೈತಿ। ಬಟ್ ಅದು ಅಷ್ಟೊಂದು ಈಜಿ ಇಲ್ಲ, ಎಲ್ಲೆ ನೀವು ಶ್ರಮ ಪಡ್ತೀರಿ ಎಲ್ಲೆ ಅದನ್ನೆಲ್ಲ ಕರೆಕ್ಟ್ ಆಗಿ ನೀವು ಮಾಡ್ಕೊಂಡು ಹೋಗ್ತೀರಿ ಅದು ಕ್ಲಿಕ್ ಆಗಿ ಆಗ್ತೈತಿ। ಸೋ ಅಷ್ಟು ಶ್ರಮ ಪಡೋರು ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತಾ ಹೋಗೋರು ಇದ್ದರೆ ಖಂಡಿತವಾಗ್ಲೂ ನಿಮಗೆ ಸಕ್ಸೆಸ್ ಸಿಕ್ಕತೈತಿ। ನಂತರ ಒಬ್ಬ ಸ್ನೇಹಿತರು ಇದು YouTube ರಿಲೇಟೆಡ್ ನೀವು ವಿಡಿಯೋನ ಯಾವ ಆಪ್ ಅಲ್ಲಿ ಎಡಿಟ್ ಮಾಡ್ತೀರಾ ಅಥವಾ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಅಂತ ಕೇಳಿದರೆ ನಾನಂತೂ ಇನ್ನೂವರೆಗೂ ನಂದ ನೀವು ವಿಡಿಯೋಸ್ ನೋಡಿದ್ರೆ ಗೊತ್ತಾಗ್ತಿತಿ ನಾನು ಇನ್ನೂ ಕೂಡ ಅದನ್ನ ಇರೈಸ್ ಕೂಡ ಮಾಡಿಲ್ಲ ಕೈನ್ ಮಾಸ್ಟರ್ ಸೋ ಬೆಸ್ಟ್ ಅಂದ್ರೆ ಬೆಸ್ಟ್ ಏನ ಬಿಗಿನರ್ಸ್ ಗಂತೂ ಸೂಪರ್ ಅಂದ್ರೆ ಸೂಪರ್ ಐತಿ ಆಪ್ ದಿ ಬೆಸ್ಟ್ ಅಂತ ಹೇಳಬಹುದು ಕೈನ್ ಮಾಸ್ಟರ್ ಸೋ ನೀವು ಕೂಡ ಕೈನ್ ಮಾಸ್ಟರ್ ಅಲ್ಲೇ ಮಾಡ್ರಿ ಅದನ್ನ ಹೆಂಗ್ ಮಾಡಬೇಕು ಅನ್ನೋದು ನಾನು ಹೇಳಿದ ಹಾಗೆ ಟೆಕ್ನಿಕಲ್ ಚಾನೆಲ್ ಅನ್ನು ಸರ್ಚ್ ಮಾಡಿ ಅವರು ಹೇಳ್ಕೊಟ್ರಾರ ನೀಟಾಗಿ ಹೇಳ್ಕೊಡ್ತಾರ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನೋಟ್ ಮಾಡ್ಕೊಂಡು ಅದೇ ತರ ನೀವು ಫಾಲೋ ಮಾಡ್ರಿ ನಿಮಗೂ ಕೂಡ ಈಜಿ ಆಗತೈತಿ। ಮತ್ತೆ ಇನ್ನ YouTube ಅಲ್ಲಿ ಮಂತ್ಲಿ ಸ್ಯಾಲರಿ ಬರ್ತೈತೆ ಅನ್ನೋದು ಒಂದು ಫಸ್ಟ್ ಕ್ವೆಶ್ಚನ್ ಈಗ Q&A ಸ್ಟಾರ್ಟ್ ಮಾಡ್ತಾ ಇದೀನಿ ಅದನ್ನ Q&A ಒಳಗೆ ಅದನ್ನ ತಗೊಳ್ತೀನಿ। ಮಂತ್ಲಿ ಸ್ಯಾಲರಿ ಬರ್ತೈತಿ ಅನ್ನ ಎಷ್ಟು ಬರ್ತೈತಿ ಈ ತರ ಒಂದು ಕ್ವೆಶ್ಚನ್ ಇರ್ತೈತಿ। ನಾನು ಹೇಳಿದ ಹಾಗೆ ಇದರದ ಫಸ್ಟ್ ಸ್ಟೆಪ್ ಏನೈತೆ ಅಂದ್ರೆ ನಾವು ಚಾನೆಲ್ ಸ್ಟಾರ್ಟ್ ಮಾಡಿದಾದ ಮೇಲೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಆಗಬೇಕಾಗಿರ್ತೈತಿ। ಅದು ಆದ ನಂತರ ನಮ್ದು ಏನಾಗ್ತೈತಿ ಚಾನೆಲ್ ಮೋನಟೈಸೇಷನ್ ಗೆ ಹೋಗ್ತೈತಿ। ಮೋನಟೈಸೇಷನ್ ಗೆ ಹೋದ ಆದ ನಂತರ ನಮ್ದು ವೆರಿಫೈ ಪಿನ್ ಬರ್ತೈತಿ ಅದೆಲ್ಲ ಕನ್ಫರ್ಮ್ ಆಗಿ ಏನ್ ರನ್ ಆಗ್ತೈತಿ ಅದಾದ ನಂತರ $100 ಆಗಬೇಕು। $100 ಇದು ಫಾರಿನ್ ಕರೆನ್ಸಿ ಇರ್ತೈತಿ ಡಾಲರ್ ಗೊತ್ತಿರಬಹುದು। $100 ಆದ್ಮೇಲೆ ನಮಗೆ ನಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನು ನಾವೆಲ್ಲ ಕೊಟ್ಟ ಆಗಿರ್ತೈತಿ ಅವಾಗ ಏನೈತಿಲ್ಲ $100 ಆದ್ರೆ ಮಾತ್ರ ನಮ್ಮ ಅಕೌಂಟ್ ಗೆ ಅಮೌಂಟ್ ಟ್ರಾನ್ಸ್‌ಫರ್ ಆಗ್ತೈತಿ। $100 ಆಗೋದು ಅಷ್ಟು ಈಜಿ ಇಲ್ಲ, ಯಾಕಂದ್ರೆ ನಾನು ಇನ್ನೂ ಕೂಡ ಪ್ರತಿ ತಿಂಗಳು $100 ಮಾಡಕ್ ಆಗ್ತಾ ಇಲ್ಲ। ಅದೇ ಹೇಳಿದಲ್ಲ ನೋಡೋರಿಗೇನ ಈಜಿ ಅನ್ನಿಸ್ತೈತಿ, ಬಟ್ YouTube ಅಲ್ಲಿ ಅಷ್ಟೊಂದು ಸರಳ ಯಾವುದು ಇಲ್ಲ, ಬಹಳನ ಪೇಷನ್ಸ್ ಬೇಕು ಮತ್ತು ಬಹಳನ ಕಷ್ಟ ಬೀಳಬೇಕಾಗ್ತೈತಿ ಸ್ನೇಹಿತರೆ।
ಸೊ ಹಿಂಗ ನೀವು ಹೆಂಗ್ ವಿಡಿಯೋಸ್ ಮಾಡ್ತೀರಿ, ಸ್ನೇಹಿತರು ಅದನ್ನ ಹೆಂಗ್ ಒಪ್ಕೋತಾರ, ಎಷ್ಟು ಇಷ್ಟಪಡ್ತಾರ, ಅದರ ಬೇಸ್ ಮೇಲೆ ನಿಮ್ಮ ಸ್ಯಾಲರಿ ಡಿಪೆಂಡ್ ಅಪ್ ಆನ್ ಆಗಿರ್ತೈತಿ. ಐ ಥಿಂಕ್ ನಳಿನಿ ಮೇಡಮ್ ಅನ್ಕೊಳ್ತೀನಿ ನಿಮ್ಮ ಸೇವಿಂಗ್ಸ್ ಬಗ್ಗೆ ತಿಳಿಸಿ ಅಂತ ಕೇಳಿದಾರೆ. ನಿಜ ಹೇಳಬೇಕಂದ್ರೆ ನಾನು ಬಹಳ ಅಂದ್ರೆ ಬಹಳ ಖರ್ಚು ಮಾಡೋಕಿದ್ದೀನಿ, ಸೇವಿಂಗ್ಸ್ ಮಾಡೋದು ಕಡಿಮೆ ನಾನು. ಅದಕ್ಕೋಸ್ಕರ ನನಗೆ ಮೊದಲಿಂದನೂ ನನ್ನ ಹ್ಯಾಬಿಟ್ ತಿಳ್ಕೊಂಡ ನಮ್ಮ ತಾಯಿಯವರು ನನಗೆ ಏನ್ ಮಾಡ್ತಿದ್ರಂದ್ರೆ ಮಂತ್ಲಿ ಮಂತ್ಲಿ ಇಂತಿಷ್ಟು ಅಂತ ಚೀಟಿ ಕಟ್ಟಿಸ್ತಿದ್ರು. ಒಂದಿಷ್ಟು ಜನ ಸೇರಿ ಅಕ್ಕಪಕ್ಕದವರಾಗಿರ್ಬೋದು, ಇಲ್ಲ ನೀವು ಕೆಲಸ ಮಾಡುವಂತಲ್ಲಿ ಕಲೀಗ್ಸ್ ಸೇರಿ ಆಗಿರ್ಬೋದು, ಎಲ್ಲ ಕಲೀಗ್ಸ್ ಸೇರಿ ಆಗಿರ್ಬೋದು, ಒಂದು 10-15 ಜನ ಮೆಂಬರ್ಸ್ ಕೂಡಿ ನಾವು ಮಂತ್ಲಿ ಮಂತ್ಲಿ ಇಂತಿಷ್ಟು ಅಂತ ಹಾಕೋದು ಫಿಕ್ಸ್. ಒಂದು ಮಂತ್ಲಿ 2000 ಅಂತಾನೆ ಹಾಕೋದು. ಒಬ್ಬರು ಜವಾಬ್ದಾರಿ ತಗೊಂಡಿರ್ತಾರೆ, ಅದರದ್ದು 15 ಮೆಂಬರ್ಸ್ ಒಳಗೆ ಒಬ್ಬರು ಜವಾಬ್ದಾರಿ ತಗೊಂಡಿರ್ತಾರೆ, ಅದನ್ನ ಅವರೆಲ್ಲ ಮಾಡ್ತಿರ್ತಾರೆ. ಆ ಜವಾಬ್ದಾರಿ ತಗೊಂಡವರಿಗೆ ಫಸ್ಟ್ ಚೀಟಿ ಅವ್ರಿಗೆ ಕೊಡೋದು, ಈ ಥರ ಇರ್ತೈತಿ. ನಾವು ಏನು ಎಬ್ಸಿರ್ತೀವಿ ಅದನ್ನು ಸೆಕೆಂಡ್ ಥರ್ಡ್ ಹಿಂಗೆ ಸೀರಿಯಲ್ ಕಂಟಿನ್ಯೂ ಆಗ್ತೈತಿ ಸ್ನೇಹಿತರೆ. ಈ ರೀತಿ ಇರ್ತೈತಿ, ಅಮೌಂಟ್ ನಮ್ದು ಯಾವುದು ಕಳಿಯೋದಿಲ್ಲ, ಪ್ಲಸ್ ಆಗೋದಿಲ್ಲ ಅದ್ರೊಳಗೆ. ನಾವು ಮಂತ್ಲಿ ಮಂತ್ಲಿ ಏನು ಕೊಟ್ಟಿರ್ತೀವಿ ನಮ್ಗೆ ಅದ ಸಿಗ್ತೈತಿ, ಬಟ್ ಒಟ್ಟಾರೆಯಾಗಿ ಸಿಗ್ತೈತಿ. ನಾನು ಅದನ್ನು ಮನೆಯೊಳಗೆ ಇಟ್ಕೊಂಡು ನಾನು ತಿಂಗಳಾನಗಟ್ಟಲೆ ಜಮಾ ಮಾಡ್ತೀನಿ ಅಂದ್ರೆ ಅಸಾಧ್ಯ ಇರ್ತೈತಿ. ಹಿಂಗಾಗಿ ನಾವು ಈ ಥರ ಮಾಡಿ 4-6 ಜನದ ಮಧ್ಯೆ ನಾವು ಚಿಟ್ಟಿ ಅಂತ ಹಾಕಿದ್ರೆ 4 ಜನಕ್ಕೆ ಅದನ್ನು ಮಂತ್ಲಿ ಕಂಪಲ್ಸರಿ ಕೊಡೋದೇ ಇರ್ತೈತಲ್ಲ, ಹಿಂಗಾಗಿ ಅಲ್ಲಿ ಕರೆಕ್ಟ್ ಇರ್ತೈತೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ಮನೆಯಾಗೆ ಇಟ್ಟು ಜಮಾ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ, ನನ್ನ ಕೈಯಿಂದಂತೂ ಸಾಧ್ಯ ಇಲ್ಲ, ಯಾಕಂದ್ರೆ ಎತ್ತಿ ಖರ್ಚು ಮಾಡಿಬಿಡ್ತೀನಿ ನಾನು. ಹಿಂಗಾಗಿ ಚೀಟಿ ನಮ್ಮ ಮಮ್ಮಿ ಯಾವಾಗಿದ್ರೂ ನಮ್ಮ ತಾಯಿಯವರು ಚೀಟಿ ಹಾಕಿಸ್ತಿದ್ರು ನನ್ನ ಕಡೆಯಿಂದ, ಯಾಕಂದ್ರೆ ನಾನು ಭಾಳ ಖರ್ಚು ಮಾಡ್ತಿದ್ದೆ ಮನೆಯಾಗಾದ್ರೂ ಅಂತ. ಹಿಂಗಾಗಿ ಚೀಟಿ ಸೇವಿಂಗ್ಸ್ ಅಂದ್ರೆ ಮೇನ್ ಚೀಟಿ ನೋಡ್ರಿ, ಚೀಟಿ ಹಾಕೋದು. ಅದು ಒಂದ ಸಲ ಈಗ ಒಂದು 15 ಮೆಂಬರ್ಸ್ ನಾವೀಗ ಹಾಕಿದ್ವಿ ಅಂದ್ರೆ ಒಂದು 2000 ಹಾಕಿದ್ವಿ ಅಂತಂದ್ರೆ ನಮಗೆ ಆರಾಮಾಗಿ ಒಂದು 30,000 ಆರಾಮಾಗಿ ಸಿಗ್ತೈತಿ. ಒಟ್ಟಾರೆಯಾಗಿ ಈಗ ನನಗೆ ಸೆಕೆಂಡ್ ಎತ್ತಪ್ಪ ಅಂದ್ರೆ ನನಗೆ ಸೆಕೆಂಡ್ ಮಂತಿಗೆ 30,000 ಬಂದ್ಬಿಡ್ತೈತಿ. ಆ ನಂತರ ಅದನ್ನು ಉಳಿದಿದ್ದ ಮನ್ಸು ನಾನು ಕಂಟಿನ್ಯೂ ಮಾಡಿ ಕಟ್ಕೊಂತ ಹೋಗ್ಬೋದು, ಬಟ್ ಒಟ್ಟಾರೆಯಾಗಿ ನನಗೆ 30,000 ಬಂದಾಗ ನಾನು ಅದನ್ನು ಫಿಕ್ಸ್ ಆದರೂ ಇಟ್ಕೊಳ್ಬೋದು, ಇಲ್ಲ ಸೇವಿಂಗ್ಸ್ ಅಂತ ಇಟ್ಕೊಳ್ಬೋದು, ಇಲ್ಲ ಅದರಿಂದ ಗೋಲ್ಡ್ ನಾನು ಮಾಡಿದ್ದಷ್ಟೇನೆ, ನಮ್ಮ ತಾಯಿಯವ್ರು ನನಗೆ ಹೇಳ್ಕೊಟ್ಟಿದ್ದಷ್ಟೇ. ಯಾವಾಗ ಯಾವಾಗ ನನಗೆ ಚಿಟ್ಟಿ ಅಮೌಂಟ್ ಬರ್ತಿತ್ತು ಅವಾಗೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಿಸಿದ್ರೆ ಅದೇ ಗೋಲ್ಡ್ ನನಗೆ ಈಗ ಎಷ್ಟೊಂದು ಹೆಲ್ಪ್ ಆಗೈತಿ, ಸಾಕಷ್ಟು ಕೆಲಸಗಳಿಗೆ ಹೆಲ್ಪ್ ಆಯ್ತು. ಅದು ಒಂದು ಸೇವಿಂಗ್ಸ್ ಇದ್ದಂಗನ, ಏನಪ್ಪ ಅಂದ್ರೆ ಗೋಲ್ಡ್ ಪರ್ಚೇಸ್ನು ಸೇವಿಂಗ್ಸ್ ಇದ್ದಂಗನ. ನಾವು ಬೇಕಾದ್ರೆ ಹಾಕೊಳ್ಬಹುದು, ಇಲ್ಲ ನಮ್ಮ ಅಡಚಣೆ ಟೈಮ್ನಾಗ ನಾವು ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಅದ್ರ ಮೇಲೆ ನಾವು ಲೋನ್ ಆದರೂ ತಕ್ಕೊಳ್ಬಹುದು. ಸೊ ನಾನು ಈ ತರ ಸೇವಿಂಗ್ಸ್ ಅಂದ್ರೆ ನಂದು ಮೇನ್ ಇದು ಒಂದು ಇರೋದು. ಆ ನಂತರ ಕೆಲವೊಂದು LIC ಪಾಲಿಸೀಸ್ ಅದಾವೆ, ಅದನ್ನ ನಾನು ಕಟ್ತಾ ಹೋಗ್ತೀನಿ. ಬಿಟ್ಟರೆ ಹಂಗೆ ಸೇವಿಂಗ್ಸ್ ಅಂತೂ ಏನೂ ಇಲ್ಲ. ನಳಿನಿ ಅವರೇ ಇದೆ ನೋಡ್ರಿ, ನೀವು ಇಲ್ಲಪ್ಪ ಅಂದ್ರೆ ಬ್ಯಾಂಕಲ್ಲಿ RD ಅಂತ ಮಾಡಿಸ್ಬೋದು, ಇಲ್ಲ ಪೋಸ್ಟ್ ಆಫೀಸಲ್ಲಿ RD ಅಂತ ಬರ್ತಾವೆ ಅದನ್ನು ಕೂಡ ಮಾಡಿಸ್ಬೋದು. ಇಂತಿಷ್ಟು ವರ್ಷಗಳಿಗೆ ಇಂತಿಷ್ಟು ಅಂತ ಇರ್ತೈತಿ, ಇಂಟ್ರೆಸ್ಟ್ ಎಲ್ಲ ಚೆನ್ನಾಗೈತಿ, ಅದನ್ನು ಮಾಡಿಸ್ಬೋದು. ನಾ ಹೇಳಿದಾಗ ಈ ಥರ ನೀವು BC ಅಥವಾ ಚೀಟಿ ಹಾಕಿ ಈ ಥರ ಬಂದಂಥ ಅಮೌಂಟನ್ನು ಒಂದು ನೆಟ್ ಅಮೌಂಟ್ ಏನು ಬರ್ತೈತೆ ಅದನ್ನೇ ಫಿಕ್ಸ್ ಇಟ್ಕೊಂತ ಹೋಗ್ಬೋದು, ಇಲ್ಲ ಅದರಿಂದ ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಸೊ ಅದು ಒಂದು ಏನಾಗ್ತೈತಂದ್ರೆ ಇನ್ಕಮ್ ಆದಂಗನ ಅದು ಕೂಡ. ಸೊ ಈ ಥರ ಸೇವಿಂಗ್ಸ್. ಆಮೇಲೆ ನಾ ಏನು ಮಾಡ್ತೀನಿ, ನಾನು ಅಷ್ಟು ಖರ್ಚು ಮಾಡ್ತೀನಿ ಅಂದ್ರೂ ಕೂಡ ಯಾವಾಗಲೂ ನಾನು ನೋಟ್ ಮಾಡ್ತಾ ಹೋಗ್ತೀನಿ, ನಂದು ಈ ಮಂತ್ ಎಷ್ಟು ಅಮೌಂಟ್ ಬಂತು, ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದೆ, ಒಂದು ರೂಪಾಯಿನೂ ಬಿಡ್ದಂಗೆ ನಾನು ಅದನ್ನು ನೋಟ್ ಮಾಡ್ತಾ ಹೋಗ್ತೀನಿ. ಇವನ್ ನಾನು ತರಕಾರಿ ತರಕ್ಕೆ ಹೋದ್ರೂ ಅಷ್ಟೇನೆ, ಬಂದ ತಕ್ಷಣ ಅದನ್ನು ಕ್ಯಾಲ್ಕುಲೇಟ್ ಹಾಕಿ ಅದನ್ನು ಒಂದು ಕಡೆ ಬರೆದು ನೀಟಾಗಿ ಇಟ್ಕೊಳ್ತೀನಿ. ಬಟ್ ಈ ಮಂತಲ್ಲಿ ಅಂದರೆ ಏನು ವ್ಯರ್ಥ ಖರ್ಚು ಮಾಡೋಂಗಿಲ್ಲ, ವ್ಯರ್ಥ ಯಾವುದೂ ಹೋಗಂಗಿಲ್ಲ. ಒಟ್ಟು ಒಂದು ಇದ್ರ ಪ್ರಕಾರ ನಾನು ನಂದು ಎಷ್ಟು ಬಂತಪ್ಪ ಈ ಮಂತ್ ಸ್ಯಾಲ್ರಿ, ಅದನ್ನು ನಾನು ಒಂದು ಕಡೆ ತೊಗೊಂಡು ಅದರೊಳಗೆ ನಾನು ಏದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದೆ, ಎಷ್ಟು ಉಳೀತು ಅದನ್ನು ನಾನು ಕೌಂಟ್ ಹಾಕೊಂಡಿರ್ತೀನಿ. ಈ ಥರ ಒಂದ್ಸಲ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ. ಅದನ್ನ ಹೇಳಿದಾಗೆ ನನ್ನ ಸೇವಿಂಗ್ಸ್ ಅತಿ ಅಂದ್ರೆ ಜಿಪುಂತನ ಮಾಡಿ ಸೇವಿಂಗ್ಸ್ ಮಾಡಿ ಅಥವಾ ನಮ್ಮ ಹ್ಯಾಪಿನೆಸ್ ಎಲ್ಲ ಬದಿಗಿಟ್ಟು ಅದನ್ನು ಸೇವಿಂಗ್ಸ್ ಮಾಡಿ ನನಗೇನೋ ಒಂದು ಆಸೆ ಐತಿ ಅದನ್ನು ತಗೊಳ್ಳಾರ್ದನ ಅದನ್ನು ದುಡ್ಡು ಉಳಿಸಿ ಆ ಥರದ ಹ್ಯಾಬಿಟ್ ನನಗೆ ಮೊದಲೇನೇ ಇಲ್ಲ, ಎಲ್ಲನೇ ಇಲ್ಲ ಅಂತ ಹೇಳ್ಬೋದು. ಏನಪ್ಪ ಅಂದ್ರೆ ಲೈಫ್ನ ಎಂಜಾಯ್ ಮಾಡ್ತೀನಿ ನಾನು, ಯಾವುದನ್ನು ರಿಸರ್ವ್ ಇಡಂಗಿಲ್ಲ, ಬಾಕಿ ಇಡಂಗಿಲ್ಲ, ಏನೋ ನಂದು ಆಸೆ ಐತೆ ಅದನ್ನು ಬಾಕಿ ಇಟ್ಬಿಟ್ಟೆ ಆ ಥರ ಇಲ್ಲ. ನನಗೆ ಅನಿಸ್ತಾ ಇವತ್ತು ನನ್ನ ಎಲ್ಲ ಫ್ಯಾಮಿಲಿ ಕರ್ಕೊಂಡು ನಾನು ಹೊರಗೆ ಹೋಗ್ಬೇಕು ಈ ತಿಂಗಳ, ಅವ್ರಿಗೆ ಒಂದು ಟ್ರೀಟ್ ಕೊಡ್ಬೇಕು ಅನಿಸ್ತಾ, ಸೊ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ಬಿಡ್ತೀನಿ ಆ ಥರ. ಇಲ್ಲ ನನಗೆ ಎಲ್ಲರೂ ಒಂದು ಟ್ರಿಪ್ ಹೋಗ್ಬೇಕು ಅನಿಸ್ತಾ ಎಲ್ಲರನ್ನು ಕರ್ಕೊಂಡು, ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ಯಾವುದೋ ಪ್ಲೇಸ್ ಆಗಿರ್ಬೋದು. ಸೊ ಈ ಮಂತ್ ನನಗೇನೋ ಸ್ವಲ್ಪ ಎಲ್ಲ ನಂದು ರೆಗ್ಯುಲರ್ ಖರ್ಚು ತೆಗೆದು ಏನೋ ಸ್ವಲ್ಪ ಉಳಿತೈತಿ ಅಂತಂದ್ರೆ ಈ ಥರ ಒಂದು ಟ್ರಿಪ್ ಅಥವಾ ಪಿಕ್ನಿಕ್ ಹೋಗ್ಬೋದಲ್ಲ ಅನಿಸ್ತಾ, ಸೊ ಕರ್ಕೊಂಡು ಹೋಗ್ಬಿಡ್ತೀನಿ ಈ ಥರ. ಅಂದರೆ ಜೀವಿಸ್ಬೇಕು, ಜೀವನನ ಜೀವಿಸ್ಬೇಕು, ಯಾಕಂದ್ರೆ ನಾಳೆ ಇರ್ತೀವೋ ಇರೋಂಗಿಲ್ಲ ಗೊತ್ತಿಲ್ಲ. ಏನು ಜೀವನ ಮಾಡಬೇಕು, ಏನು ನಮ್ಮ ಆಸೆ ಆಕಾಂಕ್ಷೆಗಳಿದಾವೆ ಅದನ್ನು ನಾವು ಅನುಭವಿಸ್ಬೇಕಂತ ಹೇಳ್ತೀನಿ. ನಮಗೆಲ್ಲ ನಮ್ಮ ಇಷ್ಟಾರ್ಥಗಳನ್ನು ನಿಭಾಯಿಸ್ಕೊಂಡು ಉಳಿತಂದ್ರೆ ಉಳಿತಾಯ ಮಾಡೋಣ ಅಂತ ಅಷ್ಟೇ. ಸೊ ಈ ಥರ ಯಾರಿಗೆ ಇಷ್ಟ ಆಯಿತೋ ಇಷ್ಟ ಇಲ್ಲ ಗೊತ್ತಿಲ್ಲ, ನನ್ನ ನೇಚರ್ ನಾ ಹೇಳ್ಕೊಂಡೆ, ಅಕಾರ್ಡಿಂಗ್ ಟು ಮೀ ಹೇಳಿದೆ ನಾನು ಅಷ್ಟೇನೆ ಸೇವಿಂಗ್ಸ್ ಬಗ್ಗೆ.
ಡಿಪೆಂಡ್ ಅಪಾನ್ ಅವ್ರವ್ರ ಯೋಚನಾ ಶಕ್ತಿ ಅಂತ ಹೇಳ್ತೀನಿ. ಸೊ ನನ್ನ ಪ್ರಕಾರ ನಾನು ಹಿಂಗ ನನಗೆ ಜೀವನಕ್ಕೆ ಎಷ್ಟು ಬೇಕು ಏನೆಲ್ಲ ಬೇಕು ಅದೆಲ್ಲ ಆಗಿ ಮಿಕ್ಕತಂದ್ರೆ ನಾನು ಉಳಿಸ್ತೀನಿ, ಇಲ್ಲಾಂದ್ರೆ ನಾನು ಉಳಿಸಾಯ ಮಾಡಕ್ಕೆ ಹೋಗಂಗಿಲ್ಲ. ಪರ್ಸನಲ್ ಲೈಫಿಗೆ ಬಂದ್ರೆ ನೀವು ಎಷ್ಟು ಜನ ಅಕ್ಕ ತಂಗಿಯರು, ನನ್ನ ಅಕ್ಕನ ಮಕ್ಕಳು ಅಕ್ಕನ ಮಕ್ಕಳು ಅಂತ ಹೇಳ್ತೀರಿ, ನೀವು ಎಷ್ಟು ಜನ ಅಕ್ಕ ತಂಗಿಯರು ಅಂತ ಕ್ವಶನ್ ಇತ್ತು. ನಾವು ಇಬ್ಬರು ಹೆಣ್ಮಕ್ಳು, ಇಬ್ಬರು ಗಂಡ್ಮಕ್ಳು, ನಾನು ಫಸ್ಟ್ ದೊಡ್ಡ ಮಗಳು, ನಂತರ ನನ್ನ ತಂಗಿ, ನಂತರ ಇಬ್ಬರು ತಮ್ಮಂದಿರು, ನಾವು ನಾಲ್ಕೇ ಜನ. ಇನ್ನು ಅಕ್ಕನ ಮಕ್ಕಳು ಅಂತ ಏನು ಹೇಳ್ತೀನಿ, ಈ ಕಾವೇರಿ, ಸಂಗೀತ ಮತ್ತು ಆಕಾಶ ಇವರ ನಮ್ಮ ತಾಯಿಯವರ ಅಕ್ಕನ ಮೊಮ್ಮಕ್ಕಳು. ನಮ್ಮ ತಾಯಿಯವ್ರ ಅಕ್ಕ ನಮ್ಮ ದೊಡ್ಡಮ್ಮ ಇದ್ದಾರೆ, ಅವ್ರ ಮಗಳ ಮಕ್ಕಳು ಇವರು ಮೂರು ಜನ ನನ್ನ ಅಕ್ಕನ ಮಕ್ಕಳು ಅಂತ ಹೇಳ್ತಾ ಇರ್ತೀನಿ. ಅವರೆಲ್ಲ ಕಸಿನ್ಸ್ ಅಂತ ಹೇಳ್ಬೋದು. ಆಮೇಲೆ ನರಗುಂದದೊಳಗಿರೋದು ನಮ್ಮ ದೊಡ್ಡಪ್ಪ ಅವರ ಮಗಳ, ಅಪ್ಪರ ಅಣ್ಣರ ಮಗಳಕ್ಕೆ, ನಮ್ಮ ದೊಡ್ಡಪ್ಪ ಅವ್ರ ಮಗಳ ಕಸಿನ್ ಆಕಿ. ಆ ಥರ ಈ ಕಡೆ ಕಾವೇರಿಯವರು ಅವನ ಕಡೆ ರಿಲೇಷನ್, ನಮ್ಮ ನರಗುಂದದಲ್ಲಿರೋ ನನ್ನ ಅಕ್ಕ ನಮ್ಮ ಅಪ್ಪಾಜಿ ಕಡೆ ರಿಲೇಷನ್. ಆದರೆ ನಾವೆಲ್ಲರೂ ಓನ್ ಅಕ್ಕ ತಂಗಿಯರ್ ಥರನೇ ಇರ್ತೀವಿ, ಯಾವಾಗಲೂ ಕಸಿನ್ಸ್ ಅಂತ ಆ ಫೀಲ್ ಬರಂಗೇನೇ ಇಲ್ಲ ನಮ್ಗೆ. ಸೊ ಹಾಗಾಗಿ ನಿಮಗೂ ಕೂಡ ಕನ್ಫ್ಯೂಷನ್ ಆಗ್ತೈತಿ, ಈಗ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಸ್ನೇಹಿತರೆ. ಆಮೇಲೆ ಕ್ವಶನ್ ಇವತ್ತಿನ ವಿಡಿಯೋಕ್ಕೆ ಇತ್ತು ಕಮೆಂಟು, ನೀವು ಪ್ಲಿಂತ್ ಯಾಕೆ ಇದನ್ನ ಏನೇ ಕಾಲಮ್ ಹಾಕಿ ಯಾಕೆ ಮನೆ ಹಾಕ್ತಾ ಇಲ್ಲ ಅಂತ ಹೇಳಿ. ಕಾಲಮ್ ಹಾಕ್ಬೋದಿತ್ತು, ಯಾಕಪ್ಪ ಹಾಕಲಿಲ್ಲ ಅಂತಂದ್ರೆ ಅದೇನೈತಲ್ಲ, ಭೂಮಿ ಭಾಳ ಗಟ್ಟಿ ಭೂಮಿ ಐತಿ. ಆಮೇಲೆ ನಾವು ಭಾಳ ವರ್ಷಗಳಿಂದ ಪ್ಲಿಂತ್ ಹಾಕಿಸ್ಬಿಟ್ಟಿವಲ್ಲೇ, ಏನ್ ಪ್ಲಾನ್ ಇಟ್ಕೊಂಡು ಹಾಕ್ಸಿದ್ವಿ ಅಂತಂದ್ರೆ ಅದ್ರ ಮೇಲೆ ನಾವು ಆರ್ ಸಿ ಸಿ ಹಾಕ್ಸಿದ್ರು ಅದು ಗಟ್ಟಿ ಉಳಿಬೇಕು ವಿಥೌಟ್ ಕಾಲಮ್. ಆ ಥರ ನಾವು ಪ್ಲಿಂತನ್ನ ಗಟ್ಟಿಮುಟ್ಟಾಗಿ ಸಾಕಷ್ಟು ಕಬ್ಬಿಣಗಳನ್ನ ಹಾಕಿ ಸಾಕಷ್ಟು ಒಳ್ಳೆಯ ಏನ ಕನ್ಸ್ಟ್ರಕ್ಟ್ ಮಾಡಿ ಆ ಥರ ಭೀಮ್ ಅಂತ ಹೇಳ್ತಾರೆ ಆ ಥರ ಎಲ್ಲ ಮಾಡಿ ಚೆನ್ನಾಗಿ ಅದನ್ನ ನಾವು ಗಟ್ಟಿಮುಟ್ಟಾಗಿ ಗಟ್ಟಿಮುಟ್ಟ ನೆಲದಲ್ಲಿ ಇನ್ನೂ ಗಟ್ಟಿಮುಟ್ಟಾಗಿ ಪ್ಲಿಂತನ್ನ ಹಾಕ್ಸಿದ್ದೈತಿ ನಮಗೆ. ಅದೇ ಕಾಲಮ್ ಬೇಡವೇ ಬೇಡವಾ, ನಾವು ಇದೇ ಪ್ಲಿಂತ್ ಮೇಲೆ ನಾವು ಮನೆಯನ್ನ ಹಾಕಬೇಕು, ಅಷ್ಟು ಗಟ್ಟಿಯಾಗಿ ಆಗ್ತೈತೆ ಅಂತ ಹೇಳಿ. ಸೊ ಅದನ್ನ ಪ್ಲಿಂತ್ ಮೇಲೇನೆ ನಾವು ಮನೆಯನ್ನ ಕಟ್ತಾ ಇದ್ದೀವಿ ಸ್ನೇಹಿತರೆ. ಅಷ್ಟಕ್ಕೂ ನಾವು ಕಾಲಮ್ ಹಾಕಿ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಕಟ್ಟುವಷ್ಟಂತೂ ಏನಿಲ್ಲ, ಹಾಕಿದ್ರು ಒಂದೇ ಒಂದು ಫ್ಲೋರ್ ಹಾಕ್ತೀವಿ. ಸೊ ಅದು ಪರವಾಗಿಲ್ಲ, ಕಾಲಮ್ ಇಲ್ದನ ಗಟ್ಟಿಮುಟ್ಟ ಆಗ್ತೈತಿ ಅಂತ ಅನ್ಕೊಂಡು ನಾವು ಕಾಲಮ್ ಅನ್ನ ಹಾಕ್ತಾ ಇಲ್ಲ ಸ್ನೇಹಿತರೆ. ನಂತರ ನೆಕ್ಸ್ಟ್ ಕ್ವಶನ್ಗೆ, ನಿಮ್ಗೆ ಮನೆ ಕಟ್ಟಕ್ಕೆ ದುಡ್ಡು ಯಾರು ಕೊಡಕತ್ತಾರ, ದುಡ್ಡು ಯಾರು ಕೊಟ್ರು, ಯಾರು ಮನೆ ಕಟ್ಟಿಸಿ ಕೊಡ್ತಾ ಇದಾರ, ಈ ಥರ ಎಲ್ಲ ಕ್ವಶನ್ಸ್ ಇತ್ತು. ಇದನ್ನು ನಾನು ನನ್ನ ಮನೆ ಕಂಪ್ಲೀಟ್ ಆದಮೇಲೆ ಫುಲ್ ಒಂದು ವಿಡಿಯೋನ ಮಾಡ್ತೀನಿ, ಯಾವ ರೀತಿ ನಾನು ಮನೆ ಕಟ್ಟಿದೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ನ ನಿಮ್ಗೆ ಹೇಳ್ಕೊಂಡಿನಿ, ಇದನ್ನು ಭಾಳ ಅರ್ಜೆಂಟ್ ಒಳಗೆ ಡಿಸಿಷನ್ ತೊಗೊಂಡು ಅರ್ಜೆಂಟ್ ಒಳಗೆ ಸ್ಟಾರ್ಟ್ ಮಾಡಿದ್ದೈತಿ, ವಿಥೌಟ್ ಯಾವುದೇ ಸೇವಿಂಗ್ಸ್ ಇಲ್ಲದೇನೆ ಅದನ್ನು ಮಾಡಿದ್ದೈತಿ. ಅದನ್ನು ನಾನು ಯಾಕೆ ಅಷ್ಟು ಅರ್ಜೆಂಟಾಗಿ ಮನೆ ಕಟ್ಟು ಪರಿಸ್ಥಿತಿ ಬಂತು, ಅದನ್ನು ನಾನು ಯಾವ ಪರಿಸ್ಥಿತಿಯಲ್ಲಿ ಕಟ್ಟಿದೆ, ನನಗೆ ಯಾರು ದುಡ್ಡು ಕೊಟ್ಟರು, ಹೆಂಗೆ ಕಟ್ಟಿದೆ ಅನ್ನೋದು ಅದನ್ನು ಕಂಪ್ಲೀಟ್ ಆದ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಆದಷ್ಟು ಬೇಗನೆ ಯಾವುದೇ ಅಡೆತಡೆ ಇಲ್ಲದೆ ಮನೆ ಆಗಲಿ ಅಂತ ಶುಭ ಹಾರೈಸ್ರಿ ನನಗೆ, ಅಷ್ಟನ್ನು ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಅದರ ನೆಕ್ಸ್ಟ್ ಬಂದ್ಬಿಟ್ಟು, ಈ ಮನೆಯಲ್ಲಿ ಹೊಸ ಮನೆಯಲ್ಲಿನ ನೀವೇ ಇರ್ತೀರಾ ಅಥವಾ ಬಾಡಿಗೆ ಕೊಡ್ತೀರಾ ಅಂತ ಕೇಳಿದ್ರಿ. ಇಲ್ಲ, ನನಗೋಸ್ಕರನೇ ಕಟ್ಕೊಳ್ತಾ ಇದ್ದೀನಿ, ಅಲ್ಲೇ ಹೋಗಿ ನಾನೇ ಇರ್ತೀನಿ, ಬಾಡಿಗೆ ಕೊಡಂಗಿಲ್ಲ. ಬಾಡಿಗೆ ಕೊಡೋದಾಗಿದ್ರೆ ನಾನು ಕಟ್ತಾನೆ ಇರಲಿಲ್ಲ, ಯಾಕಂದ್ರೆ ಅದು ಕಟ್ಟುವಂಥದ ಪರಿಸ್ಥಿತಿ ಐತಿ, ಹಿಂಗಾಗಿ ಕಟ್ಟಿಸ್ಲೇಬೇಕಾಗೈತಿ. ಸೊ ಅದಕ್ಕಾಗಿ ಮತ್ತೆ ನಾನು ಕೂಡ ನನ್ನ ಮನೆ ಅಂತ ನನಗೂ ಬೇಕು, ನನಗೂ ಸ್ವಂತ ಮನೇಲಿ ಇರಬೇಕಂತ ಆಸೆ ಐತಿ, ನನ್ನದೇ ಆದ ಒಂದು ಮನೇಲಿ ಇರಬೇಕಂತ ನನಗೂ ಕೂಡ ಆಸೆ ಐತಿ. ಅದಕ್ಕಾಗಿ ಆ ಮನೇಲಿ ನಾನೇ ಇರ್ತೀನಿ ಸ್ನೇಹಿತರೆ. ನಿಮ್ಮ ತಾಯಿ ಮತ್ತು ತಂಗಿ ಮನೆ ಹತ್ರ ನಿಮ್ಮ ಮನೆ ಬರ್ತೈತಾ ದೂರ ಐತಾ ಅಂತ ಕೇಳಿರಿ. ಒಂದೇ ಏರಿಯಾ, ಈಗೇನು ನಮ್ಮ ತಾಯಿ ತಂಗಿ ಮನೆ ಅದಾವಲ್ಲ, ಒಂದೇ ಏರಿಯಾ. ತಾಯಿ ನಮ್ಮ ತಂಗಿ ಮನೆಗೆ ತಾಯಿ ಮನೆಗೆ ಸ್ವಲ್ಪ ಹತ್ತಿರ ಆಗ್ತೈತಿ, ಇವೆರಡೂ ಮನೆಗಿಂತ ನನ್ನ ಮನೆ ಸ್ವಲ್ಪ ದೂರ ಆಗ್ತೈತಿ ಸ್ನೇಹಿತರೆ, ಬಟ್ ಏರಿಯಾ ಒಂದೇ. ಅಲ್ಲೇ ನಿಯರ್ ಅನ್ಬೋದು, ವಾಕೇಬಲ್ ಡಿಸ್ಟೆನ್ಸ್ ಐತಿ, ವಾಕೇಬಲ್, ಆರಾಮಾಗಿ ವಾಕೇಬಲ್ ಡಿಸ್ಟೆನ್ಸ್ ಐತಿ, ಏನು ದೂರ ಇಲ್ಲ. ಮೇನ್ ಅಂದರೆ ನಿಮ್ಮ ಧಾರವಾಡದೊಳಗೆ ನಿಮ್ಮ ಮನೆ ಎಲ್ಲೈತಂತ, ಇದಂತೂ ಸಿಕ್ಕಾಪಟ್ಟಿ ಡೈಲಿ ಒಂದು ಎರಡರ ಕಮೆಂಟ್ಸ್ ಇರ್ತಾವ ಅಂತ ಹೇಳ್ಬೋದು. ಧಾರವಾಡದಲ್ಲಿ ನಿಮ್ಮ ಯಾವ ಏರಿಯಾ, ನಿಮ್ಮ ಮನೆ ಯಾವ ಏರಿಯಾದಲ್ಲೈತಿ, ಹಂಗೆ ಕೇಳ್ತಾನೆ ಇರ್ತಾರೆ. ನಾನು ಹೇಳ್ಬೋದು ಡೈರೆಕ್ಟಾಗಿ ಸೇಫ್ಟಿ ಪರ್ಪಸ್ ಆಗಿ ನಾನು ಹೇಳ್ತಾ ಇಲ್ಲ, ಎಕ್ಸಾಕ್ಟ್ ಅದು ಏರಿಯಾ ಹೇಳ್ತಾ ಇಲ್ಲ, ಬಟ್ ನಿಯರ್ ಆಗಿ ನಮ್ಮದು ಧಾರವಾಡ ಯೂನಿವರ್ಸಿಟಿ ಹತ್ರ ನಮ್ಮ ಮನೆ ಬರ್ತೈತಿ ಸ್ನೇಹಿತರೆ. ಧಾರವಾಡದಲ್ಲಿ ಧಾರವಾಡದ ಯೂನಿವರ್ಸಿಟಿ ಏನೈತಿ, ಪ್ರಸಿದ್ಧವಾದ ಯೂನಿವರ್ಸಿಟಿ ನಮ್ಮ ಧಾರವಾಡದ ಯೂನಿವರ್ಸಿಟಿ, ಅದಕ್ಕೆ ನಮ್ಮ ಮನೆ ನಿಯರ್ ಆಗ್ತೈತಿ ಸ್ನೇಹಿತರೆ. ಎಕ್ಸಾಕ್ಟ್ ಆದ ಏರಿಯಾ ಹೇಳಲಿಕ್ಕೆ ಆಗಂಗಿಲ್ಲ, ತಿಳ್ಕೊತೀರಿ ಅನ್ಕೊಳ್ತೀನಿ, ಯಾಕಂದ್ರೆ ಸೇಫ್ಟಿ ಪರ್ಪಸ್ ಆಗಿ. ಆಮೇಲೆ ಲೈವ್ಗೆ ಯಾವಾಗ ಬರ್ತೀರಾ, ಲೈವ್ ಯಾವಾಗ ಮಾಡ್ತೀರಾ, ನಾನು ಎಷ್ಟು ಒಂದು ಹುರುಪ್ಲೆ ಅವತ್ತು ಸ್ಟಾರ್ಟ್ ಮಾಡಿದೆ, ಬಟ್ ನಂಗೆ ಗೊತ್ತಿರಲಿಲ್ಲ ಫಸ್ಟ್ ಲೈವ್ಗೆ 24 ಅವರ್ಸ್ ಟೈಮ್ ಇರ್ತೈತಿ. ಸೊ ಅವತ್ತು ಹೋಯ್ತು,
ನೆಕ್ಸ್ಟ್ ಡೇ ನಾ ತಗೊಂಡೆ. ನೆಕ್ಸ್ಟ್ ಡೇ ಏನೇನೋ ಅಚಾನಕ್ ಆರಾಮಿಲ್ದಂಗೆ ಆಯಿತು, ಅದು ಹಿಂಗಾಗಿ ಹೋಯಿತು. ಮಾಡೋಣ, ಈ ವೀಕಲ್ಲಿ ಮಾಡ್ತೀನಿ, ಡೆಫಿನೆಟ್ ಆಗಿ ಈ ವೀಕಲ್ಲಿ ಮಾಡ್ತೀನಿ. ನೋಡೋಣ, ಥರ್ಸ್ಡೇ ಐ ಥಿಂಕ್ ಥರ್ಸ್ಡೇ ಮಾಡೋಣ ಅಂತ. ಥರ್ಸ್ಡೇ ಮಾಡ್ತೀನಿ ಲೈವ್ ಖಂಡಿತವಾಗ್ಲೂ. ಅದರ ಟೈಮಿಂಗ್ ನಿಮಗೆ ಯಾವುದೆಲ್ಲ ಸೂಟ್ ಆಗ್ತೈತೆ ಆ ಟೈಮಿಂಗ್ ನನಗೆ ಕೊಡ್ರಿ, ನಾನು ಅದನ್ನ ನೋಡ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು ಲೈವಿಗೆ, ಹಿಂಗಾಗಿ ಈ ವೀಕಲ್ಲೇ ಡೆಫಿನೆಟ್ ಆಗಿ ಮಾಡೋಣ ಅಂತ. ರೆಸಿಪಿ ಯಾಕೆ ಹಾಕ್ತಾ ಇಲ್ಲ, ರೆಸಿಪಿ ಚಾನಲ್ಗೆ ರೆಸಿಪೀಸ್ ಯಾಕೆ ಹಾಕ್ತಾ ಇಲ್ಲ ಅಂತ ಕಮೆಂಟ್ಸ್ ಬರ್ತಾ ಇದಾವು. ರೆಸಿಪೀಸ್ ತೋರಿಸಿ, ರೆಸಿಪೀಸ್ ಹಾಕಿ, ಯಾಕೆ ಹಾಕ್ತಾ ಇಲ್ಲ ಈ ಥರ. ನಾನೇ ಸ್ವಲ್ಪ ಪದೇ ಪದೇ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಹಾಕತ್ತು, ಜ್ವರ ಅದು ಹಿಂಗೆ ಬರಾಕತ್ತು, ಸ್ವಲ್ಪ ಹುಷಾರಿಲ್ದಂಗೆ ಹಾಕತ್ತು. ನಂತರ ಮತ್ತು ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ನಂತರ ಏನು ಮಾಡಿ ಯಾರು ತಿನ್ಬೇಕು ಹಿಂಗೆ ಎಲ್ಲ ಬಂದ್ಬಿಡ್ತೈತಿ. ಅದಕ್ಕೋಸ್ಕರ ಅವಾಗೇನು ಗ್ಯಾಪ್ ಮಾಡಿದ್ದೆಲ್ಲ ಗ್ಯಾಪ್ ಆಗೇ ಹೋಗ್ಬಿಟ್ಟೈತಿ. ಇಲ್ಲ ಡೆಫಿನೆಟ್ ಆಗಿ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಈಗಿಲ್ಲಾಂದ್ರೂ ನಾನು ಹೊಸ ಮನೆಗೆ ಹೋದ್ಮೇಲಂತೂ ಡೆಫಿನೆಟ್ ಆಗಿ ಒಂದು ದಿನ ಬಿಡಲಾರ್ದಂಗೆ ನಾನು ರೆಸಿಪಿನ ಕಂಟಿನ್ಯೂ ಮಾಡೇ ಮಾಡ್ತೀನಿ ಸ್ನೇಹಿತರೆ. ಈ ಕ್ವಶನ್ಗೂ ನಾನು ಹಾಗೆಲ್ಲ ಆನ್ಸರ್ ಮಾಡಿದೆ. ನಿಮ್ಮ ನೀವು ಕಟ್ಟಿಸ್ತಾ ಇರೋ ಮನೆ ಅವ ಮನೆಗೆ ತಂಗಿ ಮನೆಗೆ ದೂರ ಆಗ್ತೈತ ಬೇರೆ ಏರಿಯಾನ ಅಂತ ಕೇಳಿದ್ರೆ, ಇಲ್ಲ ಸೇಮ್ ಏರಿಯಾ, ಸ್ವಲ್ಪ ದೂರ ಆಗ್ತೈತಿ, ಆದರೂ ವಾಕೇಬಲ್ ಡಿಸ್ಟೆನ್ಸ್ ಐತಿ. ನೀವು ಸೈಟ್ ಯಾವಾಗ ತಗೊಂಡಿದ್ರಿ, ಏನು ಹೇಳಿದ್ದಿನ ಇಲ್ಲ, ಯಾವಾಗ ತಗೊಂಡ್ರಿ, ಏನು ಎಷ್ಟು ಕೊಟ್ರಿ, ಏನು ಹೇಳಿನ ಇಲ್ಲ, ಈಗ ತೋರ್ಸಾಕತ್ತೀರಿ, ಎಷ್ಟು ವರ್ಷ ಆಯಿತು, ಯಾವಾಗ ತಗೊಂಡ್ರಿ ಅಂತ, ಅವು ಕೂಡ ಸಾಕಷ್ಟು ಕ್ವಶನ್ಸ್ ಇದ್ದವು. ನಾವು ಸೈಟ್ ತೊಗೊಂಡ್ಬಿಟ್ಟು ಹೆಚ್ಚು ಕಡಿಮೆ ಒಂದು 15 ವರ್ಷರು ಆಗಿರಬೇಕು ಸ್ನೇಹಿತರೆ. ನಾವು ಸೈಟ್ ತೊಗೊಂಡು ಒಂದು 15 ವರ್ಷ ಅಂತೂ ಅನ್ಕೊಳ್ರಿ, ಅವಾಗ ನಾ ತೊಗೊಂಡಿದ್ದು. ಇವೇನಂದ್ರೆ ಎನೆ ಪ್ಲಾಟ್ಸ್ ಅಲ್ಲ, ಎನೆ ಜಾಗಗಳಲ್ಲ, ಹಾಗೇನೆ ಅಕ್ರಮ ಸಕ್ರಮ ಅಂತ ಅನ್ಬೋದು, ಮತ್ತೊಂದು ಅನ್ಬೋದು. ಸೊ ಇವು ಎನೆ ಪ್ಲಾಟ್ಸ್ ಅಲ್ಲ, ಸಾದಾ ಜಾಗ. ಒಂದು 15 ವರ್ಷದಕ್ಕಿಂತ ಮುಂಚೆನ ತೊಗೊಂಡಿದ್ದಿದ್ದು. ಐ ಥಿಂಕ್ 50,000 ಏನೋ ಕೊಟ್ಟಿದ್ದೆ, ಇದು ನೆನಪು ನಂಗೆ. 50,000 ಏನೋ 60,000 ಕೊಟ್ಟಿದ್ವಿ ನಾವು, ಸವಿ ಇತ್ತು. ಈಗ ಸವಿ ಅನಿಸ್ತೈತಿ, ಬಟ್ ಅವಾಗ 50,000 ಅವಾಗೆ ಹೊಂದ್ಸೋದನ್ನ ಅದ ದೊಡ್ಡದಾಗಿತ್ತು. 15 ವರ್ಷ 60,000 ಒಂದು ಗುಂಟೆಕ. ನಂತರ ನಮ್ಮ ದೊಡ್ಡ ತಮ್ಮ ಮತ್ತು ಪೂಜಾ, ಅದು ಸಾಕಷ್ಟು ಕ್ವಶನ್ಸ್ ಇರ್ತಾವ, ಇರಲೇಬೇಕು. ಯಾಕಂದ್ರೆ ನಮ್ಮ ತನ್ನನ್ನು ತೋರಿಸ್ತೀವಿ, ಸಣ್ಣ ತಮ್ಮನ ಮಗಳು ಅಂತ ಹೇಳ್ತಿರ್ತೀನಿ, ಹಿಂಗಾಗಿ ಸಾಕಷ್ಟು ಜನರಿಗೆ ಕ್ವಶನ್ಸ್ ಬರ್ತಾವೆ. ಯಾಕಂದ್ರೆ ಇಬ್ಬರು ತಮ್ಮರು, ನನ್ನ ಪೂಜಾನೂ ನೋಡ್ತಿರ್ತೀರಿ ನೀವು, ಸೊ ಕೇಳೇ ಕೇಳ್ತೀರಿ. ನನ್ನ ಫ್ಯಾಮಿಲಿ ಅಂದಮೇಲೆ ನೀವು ಅದು ನಿಮಗೂ ಅದು ಕಾಳಜಿ ಇರ್ತೈತಿ, ಮತ್ತು ಕ್ಯೂರಾಸಿಟಿ ಇರ್ತೈತಿ ತಿಳ್ಕೊಳ್ಳೋದು, ನನಗೇನು ತಪ್ಪು ಅನ್ಸಂಗಿಲ್ಲ. ಜಾಸ್ತಿ ಕ್ವಶನ್ ಬರೋದೇ ಇದಂತ ಹೇಳ್ಬೋದು, ಪೂಜಾಗೆ ಇನ್ನೂ ಮಕ್ಕಳಾಗಿಲ್ವಾ, ಅಥವಾ ಪೂಜಾಗೆ ಎಷ್ಟು ಮಕ್ಕಳು, ನಿಮ್ಮ ದೊಡ್ಡ ತಮ್ಮನಿಗೆ ಎಷ್ಟು ಮಕ್ಕಳು ಅಂತ. ಇಲ್ಲ, ಇನ್ನೂ ಅವ್ರಿಗೆ ಆಗಿಲ್ಲ, ನಾವು ಅದೇ ನಿರೀಕ್ಷೆಯಲ್ಲಿದ್ದೀವಿ ಅವ್ರಿಗೆ ಒಂದು ಪುಟ್ ಪುಟಾಣಿ ಬರಲಿ ಅಂತ. ನೀವು ಎಲ್ಲರೂ ಆಶೀರ್ವಾದ ಮಾಡಿರಿ, ಬೇಗನ ಅವ್ರಿಗೂ ಒಂದು ಪುಟಾಣಿ ಬರಲಿ, ನಮ್ಮ ಮನೆಗೆ ಇನ್ನೊಂದು ಕಿಲ್ಕಾರಿ ಆಗಲಿ ಅಂಥೇಳಿ ನಮಗೂ ಅದೇ ಆಸೆ ಐತಿ. ನಾವು ಅದೇ ವೇಟಿಂಗ್ ಒಳಗದೇವಿ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಟ್ರೀಟ್ಮೆಂಟ್ ಕೊಡಿಸ್ರಿ ಅಂತ ಕ್ವಶನ್, ಟ್ರೀಟ್ಮೆಂಟ್ ಕೊಡಿಸ್ರಿ, ತೋರಿಸ್ರಿ, ಹಾಸ್ಪಿಟ್ಲಿಗೆ ತೋರಿಸ್ರಿ ಅಂತ. ಇಲ್ಲ, ಈಗ ಒಂದು 6-7 ತಿಂಗಳಿಂದನೂ ಅಕ್ಕಿದ ಟ್ರೀಟ್ಮೆಂಟ್ ನಡೆದೈತಿ ಪೂಜಾ ಅಂದ. ಪೂಜಾಗ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ನಾವು, ನೋಡೋಣ. ಎಲ್ಲ ದೈವ ಇಚ್ಛೆ, ನಿಮ್ಮೆಲ್ಲ ಹಿರಿಯರದ ಆಶೀರ್ವಾದ, ಹಾಗೆ ಸ್ನೇಹಿತರ ಒಂದು ವಿಶಸ್ ಅಂತ ಹೇಳ್ಬೋದು. ಅದರಿಂದ ಆಗಲಿ, ಆದಷ್ಟು ಬೇಗನೆ ಆಗಲಿ ಅಂತ ಎಲ್ಲರೂ ಆಶಿಸ್ರಿ. ಆಮೇಲೆ ಹೋಮ್ ಮೇಡ್, ಮನೆಯಾಗ ಕೂತ್ಕೊಂಡು ಏನಾದರೂ ಕೆಲಸ ಮಾಡೋದಿದ್ರೆ ಹೇಳ್ರಿ ಅಕ್ಕ, ಹೇಳ್ರಿ ಮೇಡಮ್, ನಮ್ಗೆ ಹೊರಗೆ ಹೋಗೋಕ್ಕಾಗಂಗಿಲ್ಲ, ವರ್ಕ್ ಫ್ರಮ್ ಹೋಮ್ ಇದ್ರೆ ಹೇಳ್ರಿ. ಸೊ ಈ ಥರ ಸಾಕಷ್ಟು ಕಮೆಂಟ್ಸ್ ಕೂಡ ಬರ್ತಿರ್ತಾವೆ ಸ್ನೇಹಿತರೆ. ನಾನು ಸಾಕಷ್ಟು ಅಜ್ಮೀರ ಫ್ಯಾಷನ್ಸದ್ದು ನಾನು ವಿಡಿಯೋಗಳನ್ನು ಮಾಡಿದ್ದೀನಿ, ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಅದು. ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಇದ್ರೆ, ಮನೆಯೊಳಗೆ ಏನಾದರೂ ಸ್ವಲ್ಪ ಸ್ಪೇಸ್ ಇದ್ರೆ, ಮತ್ತು ಒಂದು 30,000-25,000 ನಿಮ್ಗೆ ಬಂಡವಾಳ ಹಾಕುವಂಥದ್ದು ಶಕ್ತಿ ಇದ್ರೆ, ಖಂಡಿತವಾಗ್ಲೂ ನೀವು ಅಜ್ಮೀರ ಫ್ಯಾಷನ್ಸಿಂದ ಬಟ್ಟೆಗಳನ್ನು ತರಿಸಿ ಬಟ್ಟೆ ಬಿಸ್ನೆಸ್ ಮಾಡ್ಬೋದು. ಅದು ಬಿಟ್ಟರೆ ನೀವು ಮನೆಯಲ್ಲೇನ, ಈಗ ಮೀಶೋ ಇದಾವೆ, 101 ಆ್ಯಪ್ ಇದಾವೆ, ಮೊಬೈಲ್ನಲ್ಲೇನ ಆರಾಮಾಗಿ ನೀವು ಮೀಶೋದಾಗೂ ಮಾಡ್ಬೋದು. ಮೀಶೋದು ನನಗಿನ್ನೂ ಯಾವುದೇ ಅಡ್ವರ್ಟೈಸ್ ಬಂದಿಲ್ಲ, ಬಟ್ ಸಾಕಷ್ಟು ನನ್ನ ಸ್ನೇಹಿತರು ಯೂಟ್ಯೂಬಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಒಂದು ನಿಮ್ಮ ಹತ್ರ ಮೊಬೈಲ್ ಇದ್ರೆ ಆರಾಮಾಗಿ ಮನೆಗೆ ಕೂತ್ಕೊಂಡು ನೀವು ಅದನ್ನು ಮಾಡ್ಬೋದು, ಅದು ಒಂದು ಒಳ್ಳೆ ಮಾರ್ಜಿನ್ ಐತಿ, ಅದನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಹಾಗೇನ ಟ್ಯೂಷನ್ ತೊಗೊಳ್ಬೋದು, 4 ಮಕ್ಕಳಿಗೆ ನೀವು ಎಜುಕೇಟೆಡ್ ಇದ್ರೆ ಮನೆಯಾಗೆ ಕೂತ್ಕೊಂಡು ನೀವು ಆರಾಮಾಗಿ ಟ್ಯೂಷನ್ ಕೂಡ ಹೇಳ್ಕೊಡ್ಬೋದು. ಅಥವಾ ಟೇಲ್ರಿಂಗ್ ಮಾಡ್ಕೊಳ್ಬೋದು, ಟೇಲ್ರಿಂಗ್ ಕೋರ್ಸ್ ಮಾಡಿಕೊಂಡು ನೀವು ಟೇಲರ್ ಮಾಡ್ಬೋದು, ಬ್ಯೂಟಿ ಪಾರ್ಲರ್ ಮಾಡ್ಕೊಳ್ಬೋದು, ಸಾಕಷ್ಟು ಇದಾವೆ. ಇಲ್ಲಪ್ಪ ನೀವು ಒಳ್ಳೆ ಅಡುಗೆ ಮಾಡ್ತೀರಿ ಅಂದ್ರೆ ನೀವು ಕೇಟ್ರಿಂಗ್ ಕೂಡ ಮಾಡ್ಕೊಳ್ಬೋದು.
ಮಾಡಬೇಕಂದ್ರೆ ಹೆಣ್ಮಕ್ಕಳಿಗೆ ಎಷ್ಟೊಂದು ಕೆಲಸಗಳು ಅದಾವು, ಆದ್ರೆ ಅದಕ್ಕೆ ಯಾವುದು ಅನುಕೂಲ ಐತಿ ಅದನ್ನು ನೀವು ಮಾಡ್ಕೊಳ್ಬೋದು ಅಂತ ನಾ ಹೇಳ್ತೀನಿ ಸ್ನೇಹಿತರೆ. ಉಷಾ ಕೆಲಸಕ್ಕೆ ಯಾಕೆ ಹೋಗಾಕತ್ತಿಲ್ಲ, ಉಷಾ ಕೆಲಸಕ್ಕೆ ಹೊಂಟಿಲ್ಲ, ಯಾಕೆ ಬಿಟ್ಲು, ಉಷಾ ಕೆಲಸಕ್ಕೆ ಕೊಟ್ರ ಅಂತ ಹೇಳಿದ್ದೆ. ಹೌದು, ಉಷಾ ಕೆಲಸಕ್ಕೆ ಹೊಂಟಿದ್ಲು, ಬಿಟ್ಲು. ಯಾಕೆ ಬಿಟ್ಲು ಅಂದ್ರೆ ಆಕೆಗೆ ಹೆಲ್ತ್ ಇಶ್ಯೂಸ್ ಆಗಾಕತ್ತು. ಹೋಗ್ತೀನಿ ಅಂತೇನೋ ಹೋದ್ಲ, ಸಣ್ಣ ಪಾಪು ಬೇರೆ, ಮನೆಯೊಳಗೂ ಕೆಲಸ ಮಾಡಲೇಬೇಕು, ಮಾಡದೇ ಇದ್ರೆ ನಡೆಯೋ ಆಗಿಲ್ಲ. ನಂತರ ಅಲ್ಲಿನೂ ಇಡೀ ದಿವಸ ನಿಂತ ಕೆಲಸ ಮಾಡಬೇಕು, ಹೀಗಾಗಿ ಆಕೆಗೆ ಸ್ವಲ್ಪ ಭಾಳ ತ್ರಾಸ ಆತ. ಅದ್ರ ಜೊತೆಗೆ ಆಕೆ ಸ್ಟಡಿ, ಆಕೆ ಎಕ್ಸ್ಟರ್ನಲ್ ಬಿ ಎ ಕೂಡ ಮಾಡಾಕತ್ತಾಳ, ಎಲ್ಲ ಕೂಡ ತ್ರಾಸ ಆತ. ಮತ್ತು ಆರಾಮಿಲ್ದಂಗೆ ಆಗತ್ತೆ. ಅದಕ್ಕೆ ಅವ್ವ ಅಷ್ಟು ಜಡ್ಡು ಮಾಡಿಕೊಂಡು ಅಷ್ಟು ತ್ರಾಸ ತಗೊಂಡು ದುಡಿಯೋಂಥ ಅದೇನು ಬಂದಿಲ್ವ, ಬಿಟ್ಬಿಡು ಅಂತ ಹೇಳಿ ಮಮ್ಮಿ ಬಿಡಿಸ್ಬಿಟ್ರು. ಸೊ ಹಿಂಗಾಗಿ ಈಗ ಮನೆಯಲ್ಲೇನೆ ಇದ್ದಾಳ. ನೀವೇನು ಜಾಬ್ ಮಾಡ್ತೀರಾ ಒಂದು ಕ್ವಶನ್. ಜಸ್ಟ್ ಯೂಟ್ಯೂಬ್ ಒಂದೇನೆ ನಂದು ಜಾಬ್, ಅದಕ್ಕೋಸ್ಕರನ ಡೈಲಿ ಬ್ಲಾಗ್ ಒಳಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ತಾ ಇರ್ತೀನಿ ಎಲ್ಲ ಸ್ನೇಹಿತರಿಗೆ. ಯಾಕಂದರೆ ಇದೇ ನನ್ನ ಜೀವನಾಧಾರ, ಇದೇ ನನ್ನ ಉದ್ಯೋಗ, ಇದೇ ಎಲ್ಲ ಅಂತ ಹೇಳ್ಬೋದು. ಯೂಟ್ಯೂಬ್ನೇ ಎಲ್ಲ, ನೀವೇ ಎಲ್ಲ. ಹೀಗಾಗಿ ನಾನು ಕೇಳ್ತಾ ಇರ್ತೀನಿ. ಸೊ ನಾನು ಯೂಟ್ಯೂಬ್ ಚಾನಲನ್ನು ಮಾಡ್ಕೊಳ್ತೀನಿ. 2 ತಿಂಗಳಿಗೊಂದ್ಸರಿ ಸ್ಯಾಲ್ರಿ ತಗೋತೀನಿ, ಅದನ್ನು ಮೇನ್ ಹೇಳ್ತೀನಿ. ತಿಂಗಳ ಸ್ಯಾಲ್ರಿ ಬರೋಂಗಿಲ್ಲ, ಬಿಕಾಸ್ $100 ಆಗಬೇಕು, ನನಗೆ $100 ಆಗ್ತಾ ಇಲ್ಲ. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಚಾನಲನ್ನು. ಮತ್ತು ಹೊಸಬ್ರೆ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವ ಒಂದು ಬೆಲ್ ಐಕನ್ ಏನೈತೆ ಅದನ್ನು ಕೂಡ ಪ್ರೆಸ್ ಮಾಡಿರಿ, ಅಂದ್ರೆ ಮಾತ್ರ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರದ್ದು ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಮತ್ತು ನೀವು ತಕ್ಷಣ ನನ್ನ ವಿಡಿಯೋನ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಎಲ್ಲ ಕ್ವಶನ್ಸಿಗೆ ಆನ್ಸರ್ ಸಿಕ್ಕು ಅಂದ್ಕೊಳ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಕ್ಯೂ&ಎ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ಇದ್ರ ಬಗ್ಗೆ ಮತ್ತೇನಾದರೂ ನಿಮ್ಮ ಅಭಿಪ್ರಾಯ ಅನಿಸಿಕೆ, ಮತ್ತೇನಾದರೂ ಸಜೆಷನ್ಸ್ ನನ್ನ ಬಗ್ಗೆ, ಚಾನಲ್ ಬಗ್ಗೆ ಆಗಿರ್ಬೋದು, ನನ್ನ ಲೈಫ್ ಬಗ್ಗೆ ಆಗಿರ್ಬೋದು ಸಜೆಷನ್ಸ್ ಇದ್ದರೆ ಅವಶ್ಯವಾಗಿ ಖಂಡಿತವಾಗಿ ಕೊಡ್ರಿ. ಅದನ್ನು ನನಗೆ ಖುಷಿಯಿಂದ ನಾನು ಅದನ್ನು ಸ್ವೀಕರಿಸ್ತೀನಿ, ಅಪ್ಲೈ ಮಾಡಿಕೂಡ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ನನ್ನ ವಿಡಿಯೋಗಳನ್ನು, ನನ್ನ ಚಾನಲನ್ನು ಶೇರ್ ಮಾಡ್ತಾ ಹೋಗ್ರಿ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಎಂಡೋರಿಗೆ ನಾನು ವಿಡಿಯೋ ನೋಡಿದ್ರಿ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.